ಪ್ರತಿ ಕುಟುಂಬಗಳು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಂಥ ಒಂದು ಕ್ಲಿಷ್ಟಕರವಾದಂಥ ಆರೋಗ್ಯದ ಪರಿಸ್ಥಿತಿಗಳು ಬಂದವು. ಈಗ ಡಾಕ್ಟರ್ ಸತೀಶ್ ಚಂದ್ರ ಅವರು ಈ ಒಂದು ಸ್ಟ್ರೋಕ್ ಅಂತಕ್ಕಂಥದ್ದಾದಾಗ ಪಾರ್ಶ್ವವಾಯು ತಕ್ಷಣ ಯಾವ ರೀತಿ ನಾವು ಸ್ಪಂದಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಬಿ ಫಾಸ್ಟ್ ಅಂತಕ್ಕಂಥದ್ದಲ್ಲಿ ಹೇಳಿದರು. ಅದು ಪ್ರತಿ ಕುಟುಂಬಗಳಲ್ಲೂ ಬಡವ ಇರಲಿ ಶ್ರೀಮಂತ ಇರಲಿ ಆ ಕ್ಷಣಕ್ಕೆ ನಾವು ತಕ್ಷಣ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ನಿರ್ಲಕ್ಷ್ಯದಿಂದ ಏನೋ ಆಗಿದೆ ಬೆಳಗ್ಗೆ ನೋಡೋಣ ಹೋಗಿ ಡಾಕ್ಟರ್ನ ಅಂತ ಹೇಳಿ ನಾವು ಆ ಸಮಯವನ್ನು ವ್ಯರ್ಥ ಮಾಡಿದ್ರೆ ಆ ಗೋಲ್ಡನ್ ಪೀರಿಯಡ್ ಅಂತಕ್ಕಂಥ ಪದ ಬಳಸಿದ್ರು ಡಾಕ್ಟರ್. ಆ ಒಂದು ಸಮಯವನ್ನು ನಾವೇನಾದ್ರೂ ಕಳ್ಕೊಂಡಾಗ ಜೀವನ ಪರ್ಯಂತ ಮತ್ತೆ ನಾವು ರಿಕವರ್ ಆಗೋದು ಕಷ್ಟ. ನಮ್ಮ ಜೀವನ ಎಲ್ಲ ಮತ್ತೊಬ್ಬರ ಮೇಲೆ ಅವಲಂಬಿತರಾಗಬೇಕಾಗ್ತದೆ. ನನಗೆ ಆದಂಥ ಒಂದು ವೈಯಕ್ತಿಕವಾಗಿ ಕೇಂದ್ರ ಇದು ಮೂರನೇ ಘಟನೆ ನನಗೆ. ಬಹುಶಃ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನನಗೆ ಹೊಸದಾಗಿ ಇದು ಮೂರನೇ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ. ನಾನು ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟತಕ್ಕಂಥದ್ದು ಒಂದು ಜನ್ಮವಾದರೆ ನಾನು ಈ 64 ವರ್ಷದಲ್ಲಿ 3 ಜನ್ಮವನ್ನು ಪಡೆದಿದ್ದೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮರುಜನ್ಮ ಅದಕ್ಕೆ ಕಾರಣ ನಾನು ಇವತ್ತು ಉಳಿದಿದ್ದರೆ ಒಂದು ಭಗವಂತನ ದಯೆ ಮತ್ತು ನಮ್ಮ ವೈದ್ಯಕೀಯ ಅರ್ಥ ಮಾಡಿರ್ತಕ್ಕಂಥ ಸಾವಿರಾರು ಕುಟುಂಬಗಳಿದ್ದೀರಿ. ನಿಮ್ಮಗಳ ಶುಭಾರೈಕೆಯಿಂದ ಮತ್ತೆ ನಾನು ಏನು ಬರ್ತಾ ಇದ್ದೇನೆ ಹೊರಗೆ ನನ್ನನ್ನು ಹಿಂದೆ ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದೀನಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ಆ ರೀತಿ ನನ್ನನ್ನು ಸುಲಭವಾಗಿ ಇನ್ನು ಹಿಂದಿನ ರೀತಿಯಲ್ಲೇ ನನ್ನನ್ನು ಸ್ವಲ್ಪ ಬಳಕೆ ಮಾಡ್ತಕ್ಕಂಥ ಸಮಯದಲ್ಲಿ ನನ್ನ ಮುಂದಿನ ಪರಿಸ್ಥಿತಿಗಳ ಬಗ್ಗೆನೂ ಯೋಚನೆ ಮಾಡಿ. ನಿಮಗೆ ಏನು ಕಡಿಮೆ ಆಗೋದಿನಲ್ಲಿ ನನ್ನ ಶ್ರಮ ಉಪಯೋಗ ಮಾಡ್ಕೋಬೇಕು ಮಾಡ್ಕೊಳ್ಳಿ. ಆದರೆ ಈಗೇನು ದಿನಕ್ಕೆ 18 ಗಂಟೆ ಕೆಲಸ ಮಾಡಿದ್ದೇನೆ. ಆ ಕೆಲಸವನ್ನು ಮುಂದುವರಿಸ್ತಕ್ಕಂಥದ್ದಕ್ಕೆ ಇಲ್ಲಿ ಏನು ಡಾಕ್ಟರ್ ಕೂತಿದ್ದಾರೆ ಅಕ್ಕಪಕ್ಕದಲ್ಲಿ ನನಗೆ ಭಾಳ ಅತ್ಯಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂದೆ ನಿಮ್ಮ ಜೀವನ ಜೊತೆ ಚೆಲ್ಲಾಟ ಆಡಬೇಡಿ. ನಿಮ್ಮ ಕೆಲವು ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳಿ. ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಜನತೆಗೂ ತಿಳಿಸಿ ಇವತ್ತು ನಿಮ್ಮ ಜೀವ ಮುಖ್ಯ. ಆ ನಿಟ್ಟಿನಲ್ಲಿ ತಾವು ಮುಂದಿನ ದಿನಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಕೆಲವು ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ನಾನು ಕಾರ್ಯರೂಪಕ್ಕೆ ತರಬೇಕಾದ್ರೆ ನನ್ನನ್ನು ಅವಲಂಬಿತರಾಗಿರ್ತಕ್ಕಂಥ ನಾಡಿನ ಜನತೆಗೆ ಅದು ನನ್ನ ಕಾರ್ಯಕರ್ತರಿರ್ಬೋದು ಜನಸಾಮಾನ್ಯರಿರ್ಬೋದು ನನ್ನಿಂದ ಕೆಲವು ಸಹಕಾರವನ್ನು ಕೇಳಲಿಕ್ಕೆ ಬರ್ತೀನಿ. ಸ್ವಲ್ಪ ನನ್ನ ಬದುಕಿನ ಬಗ್ಗೆನೋ ನನ್ನ ಜೀವನದ ಮುಂದಿನ ಈ ಒಂದು ಪರಿಸ್ಥಿತಿ ಬಗ್ಗೆನೋ ಸ್ವಲ್ಪ ಕನಿಕರದಿಂದ ನನ್ನನ್ನು ನೋಡಿ ಅಂತೇಳಿ ನನ್ನ ಎಲ್ಲ ಕಾರ್ಯಕರ್ತರಿಗೆ ನನ್ನ ಹತ್ರ ಅವರವರ ಕಷ್ಟಗಳನ್ನು ಇಟ್ಕೊಳ್ಳೋಕ್ಕೆ ಬರ್ತಕ್ಕಂಥವ್ರಿಗೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ.